ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋ ಅಂತೂ ತುಂಬಾ ಒಂದು ಯೂಸ್ಫುಲ್ ಆಗಿರೋ ವಿಡಿಯೋ ಅಂತಲೇ ಹೇಳ್ಬೋದು. ಆ ಉಪ್ಪಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೇಳಿ, ಉಪ್ಪು ಹಾಕಿಲ್ಲ ಅಂದರೆ ಅಡುಗೆನೇ ರುಚಿ ಇರೋದಿಲ್ಲ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂದರೂ ಇಲ್ಲ ಅಂತ ಗಾದೆನೇ ಇದೆ ಅಲ್ವಾ. ನಾ ಕೆಲವೊಂದು ಸಾರಿ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವಂತಹ ವಸ್ತುಗಳನ್ನೇ ಪಡ್ಕೊಂಡು ನಾವು ಬೇಕಾದಷ್ಟು ಯೂಸ್ ಮಾಡ್ಕೋಬೋದು, ಆದರೆ ಬಳಕೆ ನಮಗೆ ಗೊತ್ತಿಲ್ಲ ಅಷ್ಟೇ, ಅದನ್ನು ಯಾವ ರೀತಿ ಬಳಸ್ಕೊಬೇಕು ಅನ್ನೋದು. ಆಗಿನ ಕಾಲದಲ್ಲಿ ನಮ್ಮ ಹಿರಿಯರು ಅವ್ರು ಏನು ಒಂದು ಮಾಡ್ತಾ ಇದ್ದಾರೆ ಅಂದರೆ, ಶಾಸ್ತ್ರವಾಗಿ ಮಾಡಿದ್ರು ನಮಗೆ ವೈಜ್ಞಾನಿಕವಾಗಿ ಅದು ನಮಗೆ ಒಂದು ರಿಲೇಟೆಡ್ ಇರೋದು, ಆ ರೀತಿ ಮಾಡೋರು. ಬಟ್ ಈಗ ನಮಗೆ ಒಂಥರ ಬ್ಯುಸಿ ಲೈಫಲ್ಲಿ ನಮ್ಗೆ ಯಾವುದು ಕಡೆಯೂ ನಾವು ಗಮನ ಕೊಡ್ತಾ ಇಲ್ಲ ಅಷ್ಟೇ. ಸೊ ಉಪ್ಪು ಬಗ್ಗೆ ತಿಳ್ಕೊಳ್ಳೋದಾದರೆ ಫಸ್ಟ್ ನಂಬರ್ ಒನ್ ನಾನು ಹೇಳೋದಂದರೆ, ಈಗ ಮನೆಯಲ್ಲಿ ಯಾವಾಗಲೂ ಕೆಲವು ಮನೆಯಲ್ಲಂತೂ ಡೈಲಿ ಜಗಳ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ, ಆ ರೀತಿ ಪರಿಸ್ಥಿತಿಗಳಿರುತ್ತೆ. ಸೊ ಅಂಥ ಟೈಮಲ್ಲಿ ಅದು ಬೇಕಂತ ಆಗೋದಲ್ಲ, ಕಣ್ಣು ದೃಷ್ಟಿ ಅನ್ನೋದು ಇದ್ದೇ ಇದೆ, ಕಣ್ಣೇಟು ಕಲ್ಲೇಟು ಅನ್ನೋ ಗಾದೆನೇ ಇದೆ ಅಲ್ವಾ. ಸೊ ಕೆಲವರು ಅಂದರೆ ಅವ್ರು ಆ ರೀತಿ ಬರೋದಿಲ್ಲ, ಬಟ್ ಅವ್ರು ಅಂಥ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಅಷ್ಟೇ, ನಾವು ಬೇರೆಯವ್ರ ಬಗ್ಗೆ ನಾವು ಹೇಳೋದು ಬೇಡ. ಅಂಥವ್ರು ಮನೆಗೆ ಬಂದು ಹೋದಾಗ ಮನೆಯಲ್ಲಿ ಜಗಳ, ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಆ ರೀತಿ ಆಗ್ಬಿಡುತ್ತೆ. ನಮಗೆಲ್ಲೋ ಒಂದು ಚಿಕ್ಕ ಕಪ್ಪಲ್ಲಿ ಹಾಲಲ್ಲಾಗಿರ್ಬೋದು, ಮತ್ತು ರೂಮಲ್ಲಿ ನಾವು ಮಲಗುವಂತಹ ಬೆಡ್ರೂಮಲ್ಲಿ ಎಲ್ಲ ಕಡೆ ಒಂದೊಂದು ಹತ್ತತ್ತು ಕಾಳು ಹಾಕ್ಬಿಟ್ಟು ಉಪ್ಪಲ್ಲನ್ನು ಇಟ್ಕೊಂಬಂದು ಅವತ್ತು ಬೆಳಗ್ಗೆ ಮತ್ತೆ ಆ ಉಪ್ಪನ್ನ ತೆಗೆದು ನಾವು ನೀರಿಗೆ ಹಾಕ್ಬಿಟ್ಟು, ನೀರಿಗೆ ಅಂದರೆ ಒಂದು ಜಗ್ಗಲ್ಲಿ ನೀರಿಗೆ ಹಾಕ್ಬಿಟ್ಟು ಅದನ್ನು ಎಲ್ಲೂ ತುಳಿಯೋಂಥ ಜಾಗದಲ್ಲಿ ಹಾಕ್ಬೇಡಿ, ಮತ್ತು ಗಿಡಗಳಿಗೆ ಹಾಕೋದು ಬೇಡ. ಸೊ ಸಿಂಕ್ಗೆ ಹಾಕ್ಬಿಡಿ, ಮತ್ತು ನಾವು ಇನ್ನೊಂದು ನಾಲ್ಕು ಕಾಳು ಉಪ್ಪನ್ನು ಹಾಕಿ ಆ ರೀತಿ ಕ್ರಮೇಣ ಒಂದು ವಾರ ಮಾಡ್ಕೊಂಬನ್ನಿ. ಸೊ ನಮ್ಮನೆಯಲ್ಲಿ ಜಗಳ ಇದೆಲ್ಲನೂ ಕಮ್ಮಿ ಆಗ್ಬಿಡುತ್ತೆ, ಏನಿರುತ್ತೋ ನೆಗೆಟಿವ್ ಎಲ್ಲನೂ ಸಹ ಕಮ್ಮಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ನೋಡಿ, ಈಗ ದೃಷ್ಟಿ ಅನ್ನೋದು ಎಲ್ಲರಿಗೂ ಇದ್ದೇ ಇದೆ, ನಾವು ಎಷ್ಟೇ ವೈಜ್ಞಾನಿಕವಾಗಿ ಬೆಳೆದಿದ್ರು ದೃಷ್ಟಿ ದೋಷ ಅನ್ನೋದು ಎಲ್ಲರ ಮನೆಯಲ್ಲೂ ಎಲ್ಲ ಮಕ್ಕಳಿಗೂ ತಾಗುತ್ತೆ, ಈವನ್ ದೊಡ್ಡವ್ರಿಗೂ ತಾಗುತ್ತೆ. ಆ ಟೈಮಲ್ಲಿ ಈ ಕಲ್ಲುಪ್ಪು ಮತ್ತು ಎರಡು ಒಣಮೆಣಸಿನ್ಕಾಯಿ ತಗೊಂಡು ನಾಲ್ಕು ದಿಕ್ಕಲ್ಲಿ ನಾವು ಈ ಥರ ಇಳೆ ತೆಗೆದ್ಬಿಟ್ಟು ನಮಗೂ ಒಂದು ಮೂರು ಸಾರಿ ಇಳೆ ತಗೊಂಡು ಈ ಥರ ಮೇಲಿಂದ ನಮಗೆ ಪಾದದವರೆಗೂ ಇಳೆ ತೆಗೆದ್ಬಿಟ್ಟು ಒಲೆಯಲ್ಲಿ ಹಾಕೋರು ಅವಾಗಿನ ಕಾಲದಲ್ಲಿ. ಈಗ ಒಲೆಗಳೆಲ್ಲ ದೂರ ಆಗ್ಬಿಟ್ಟಿದೆ ಅಲ್ವಾ. ನಾವೇನು ಮಾಡಬೇಕಂದ್ರೆ ನಾಲ್ಕು ಕಾಳು ಉಪ್ಪುಕಲ್ಲನ್ನು ತಗೊಂಡು ಈಗ ನಾನು ಹೇಳಿದ ರೀತಿಯಲ್ಲಿ ನಾಲ್ಕು ಮೂಲೆಯಲ್ಲಿ ತೋರಿಸ್ಬಿಟ್ಟು ನಾವು ಮೇಲೆಯಿಂದ ಪಾದದವರೆಗೂ ಇಳೆ ತೆಗೆದು ಜಗ್ಗಲ್ ಹಾಕಿ ನೈಟ್ ನಾವು ಆ ರೀತಿ ಮಾಡಬೇಕಾದ್ರೆ ಸಂಜೆ 6 ಗಂಟೆ ಅಷ್ಟೊತ್ತು ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಅಷ್ಟೊತ್ತು ಆ ಜಗ್ಗಲ್ಲಿ ಉಪ್ಪು ನೀರು ಏನಿರುತ್ತೆ ಅದನ್ನು ಮೊದಲೇ ಹೇಳಿದಾಗೆ ಎಲ್ಲೂ ಗಿಡಗಳಿಗಂತೂ ಹಾಕ್ಬೇಡಿ, ಮತ್ತು ತುಳಿಯೋ ಜಾಗದಲ್ಲಿ ಇದ್ದಿದ್ದು ಹಾಕಲೇಬೇಡಿ. ನಮ್ಮ ಪ್ರಾಬ್ಲಮ್ ಇನ್ನೊಬ್ರಿಗೆ ಸ್ಟಾರ್ಟ್ ಆಗೋದು ಬೇಡ ಅಲ್ವಾ, ನಾವು ಮಾಡೋ ಒಂದು ಕೆಲಸದಿಂದ ಬೇರೆಯವ್ರ ತೊಂದರೆ ಆಗೋದು ಬೇಡ. ಸೊ ಅದನ್ನು ತಗೊಂಡೋಗಿ ಸಿಂಕಲ್ಲಿ ಹಾಕಿ. ಸೊ ಎರಡಾಯ್ತಲ್ವಾ, ಮೂರನೇದು ಈಗ ಮನೆ ಒರೆಸ್ಬೇಕಾದ್ರೆ ನಾವು ಹಬ್ಬಗಳಲ್ಲಿ ಹಬ್ಬಗಳು ಅನ್ನೋದಕ್ಕಿಂತ ಮಂಗಳವಾರ ಮತ್ತು ಶುಕ್ರವಾರ ಎರಡು ಉಪ್ಪುಕಲ್ಲನ್ನು ಹಾಕಿ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಮನೆಯೆಲ್ಲ ಶುದ್ಧಿ ಮಾಡೋದ್ರಿಂದ ಮನೇಲಿ ಏನೇ ನೆಗೆಟಿವ್ ಇರಲಿ ಕಮ್ಮಿ ಆಗುತ್ತೆ. ಸೊ ಈ ರೀತಿ ಇನ್ನು ಉಪ್ಪು ಬಗ್ಗೆ ಹೇಳ್ತಾ ಇದ್ರೆ ಕಮ್ಮಿನೇ ಇಲ್ಲ, ತುಂಬಾ ಇದೆ. ಸೊ ನೀವು ಈ ಉಪ್ಪನ್ನು ಬಳಸ್ಕೊಂಡು ಕಲ್ಲುಪ್ಪನ್ನು ನೀವು ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಉಪ್ಪನ್ನು ಕೊಡಬೇಕಂದ್ರೆ ನೋಡಿ, ಈ ರೀತಿ ಕೈಯಲ್ಲಿದ್ದು ಯಾರ ಕೈಗೂ ಕೊಡಬೇಡಿ, ನಮ್ಮಲ್ಲಿರೋ ಲಕ್ಷ್ಮಿ ಇನ್ನೊಬ್ಬರ ಕೈಗೆ ಹೋದಂಗೆ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಅಡುಗೆ ಮನೆಯಲ್ಲಿ ಕಲ್ಲುಪ್ಪಂತು ಸ್ಟಾಕ್ ಇಟ್ಟೇ ಇಡ್ರಿ, ಖಾಲಿ ಆಗೋ ರೀತಿ ನೋಡ್ಕೊಬೇಡಿ. ಅದನ್ನು ಸ್ಟೋರೇಜ್ ಮಾಡಿ ಡೈಲಿ ಇಟ್ಕೊಳ್ಳಿ. ನಮಗೆ ಲಕ್ಷ್ಮಿ ಅಷ್ಟು ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನಿಲ್ತಾಳೆ ಅಂತ ಹೇಳ್ಬೋದು. ಉಪ್ಪು ಲಕ್ಷ್ಮಿ ಸ್ವರೂಪ ಅಲ್ವಾ, ಆ ತಾಯಿ ಹುಟ್ಟಿರೋದೇ ಒಂದು ಸಮುದ್ರದಲ್ಲಿ, ಆದ್ದರಿಂದ ಉಪ್ಪಿಗೆ ಅಷ್ಟು ಬೆಲೆ ಇದೆ. ಸೊ ಯಾವಾಗಲೂ ಅಷ್ಟೇ ಉಪ್ಪನ್ನು ಅನಗತ್ಯವಾಗಿ ಚೆಲ್ಲೋದಾಗಲಿ ಮತ್ತು ಇನ್ನೊಬ್ಬರ ಕೈಯಿಂದ ಕೈ ಕೊಡೋದಾಗಲಿ ಯಾವುದೇ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಇನ್ನೂ ಹೇಳ್ತಾ ಇದ್ರೆ ಬೇಕಾದಷ್ಟು ವಿಷಯ ಇದೆ ಉಪ್ಪಿನ ಬಗ್ಗೆ. ಸೊ ಇವತ್ತು ನಾನು ಇಷ್ಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡೋದ್ರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನನಗೂ ಮತ್ತೆ ಬೇರೆ ವಿಡಿಯೋಸ್ ಹಾಕೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.